ದೆಹಲಿಯಲ್ಲಿ ಕಾವೇರಿ ನೀರು ಹಂಚಿಕೆ ಕುರಿತು ಮೀಟಿಂಗ್ ನಡೆದಿದೆ 15 ದಿನಗಳ ಕಾಲ 13000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋ ಮನವಿಯನ್ನ ತಮಿಳುನಾಡು ಪರ ಮಾಡಿಕೊಂಡಿರೋದು ಮೀಟಿಂಗ್ ಇನ್ನು ಜಾರಿಯಲ್ಲಿದೆ ಅನ್ನೋದು ಗೊತ್ತಾಗ್ತಿದೆ ತಮಿಳುನಾಡು ಮಾಡುತ್ತಿರುವಂತ ವಾದದ ಕುರಿತಾಗಿ ಮಾಹಿತಿ ಇದೆ CWRC ಮೀಟಿಂಗ್ ನಲ್ಲಿ ತಮಿಳುನಾಡು 15 ದಿನಗಳ ಕಾಲ 13000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಮನವಿ ಮಾಡಿಕೊಂಡಿದೆ ಈ ಹಿಂದೆ ನಾವು ಕೇಳಿದಷ್ಟು ನೀರು ಬಿಟ್ಟಿಲ್ಲ ಈಗಲೂ ನಮಗೆ ನೀರಿನ ಅವಶ್ಯಕತೆ ಇದೆ ಅಂತ ವಾದ ಮಂಡಿಸಿದ್ದಾರೆ ಹದಿನೈದು ದಿನಗಳ ಕಾಲ ಪ್ರತಿ ನಿತ್ಯ 13000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಮನವಿ ಮಾಡಿಕೊಳ್ಳುತ್ತಿರೋದು ತಮಿಳುನಾಡು ಈಗ 3000 ಕ್ಯೂಸೆಕ್ ಹರಿತಾ ಇದ್ದಿದ್ದು ಈ ಹಿಂದಿನ ಆದೇಶ ಅಂತ ನೋಡಿಕೊಂಡಾಗ ಸಹಜವಾಗಿ ಎಂತವರು ಭಾವಿಸಿದ್ದು 15 ದಿನಗಳ ಕಾಲ 13000 ಅಂತಂದ್ರೆ ಪ್ರತಿ ದಿನಕ್ಕೆ ಆವರೇಜ್ ಕಮ್ಮಿ ಬಿಡುತ್ತೆ ಅಂತ ಆದರೆ ಹಾಗಲ್ಲ ಅವರು ಕೇಳಿರೋದು ಪ್ರತಿ ನಿತ್ಯ 13000 ಕ್ಯೂಸೆಕ್ ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿಕ್ರಮ್ ಇನ್ನು ಮೀಟಿಂಗ್ ಚಾಲ್ತಿಯಲ್ಲಿದೆ ಅಂತ ಗೊತ್ತಾಗ್ತಿದೆ ಏನಾದರೂ ಕನ್ಕ್ಲೂಷನ್ ಅಂತ ಗೊತ್ತಾಗ್ತಿದ್ಯಾ ಪ್ರತಿ ನಿತ್ಯ 13000 ಕ್ಯೂಸೆಕ್ ಅಂದ್ರೆ ಈ ಹಿಂದೆ ಹರಿಸ್ತಾ ಇದ್ದ ನೀರಿನ ಆಲ್ಮೋಸ್ಟ್ 4 ಪಟ್ಟಿಗಿಂತ ಜಾಸ್ತಿ ಕೇಳ್ತಾ ಇದ್ದಾರೆ ಕಳೆದ ಬಾರಿಯ ಆದೇಶ ಬಂದಿತ್ತಲ್ಲ ಅದಕ್ಕೂ ಈ ದಿನದ ಮೀಟಿಂಗಿಗೂ ಗಮನಿಸಿದಾಗ 4 ಪಟ್ಟು ಹೆಚ್ಚು ಮಳೆ ಆಗಿಲ್ಲ ಎಲ್ಲಿಂದ ಎಕ್ಸ್ಟ್ರಾ 4 ಪಟ್ಟು ಬಿಡೋದು ವಿಕ್ರಮ್ ಡೆಫಿನೆಟ್ಲಿ ಅಭಿಷೇಕ ಇನ್ನು ಸದ್ಯದ ಮಟ್ಟಿಗೆ ಇವತ್ತು CWRC ಮೀಟಿಂಗ್ ನಡೀತಾ ಇರತಕ್ಕಂಥದ್ದು 2 ಗಂಟೆಗೆ ಪ್ರಾರಂಭ ಆಗಿದೆ ಸಹಜವಾಗಿ ಈ ಒಂದು CWRC ಆಗಿರಬಹುದು CWMA ಮೀಟಿಂಗ್ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಮೊದಲಿಂದನೂ ಕೂಡ ತಮಿಳುನಾಡು ತನ್ನ ನಿಲುವು ಏನಿದೆ ಅದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಅದಾದ ಬಳಿಕ ಕರ್ನಾಟಕ ಯಾವ ಕಾರಣಕ್ಕಾಗಿ ನೀರು ಬಿಡೋದಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ನೀಡುತ್ತೆ ಸೊ ಇವತ್ತು ಕೂಡ ತಮಿಳುನಾಡು ಈ CWRC ಸಭೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಇದೀಗ ಈ ಹಿಂದಿನಗಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಿದೆ ಅಂದರೆ ಅವ್ರು ಹೇಳೋ ಪ್ರಕಾರ ವಾಡಿಕೆಯಷ್ಟು ಮಳೆ ಆಗದೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಮಳೆ ಆಗಿದೆ ಹಾಗಾಗಿ ಇವತ್ತಿನಿಂದ ಅಂದರೆ ಇನ್ನು ಮುಂದಿನ 15 ದಿನಗಳಿಗೆ ಆಗುವಂತೆ ದಿನಕ್ಕೆ 13000 ಕ್ಯೂಸೆಕ್ ನೀರು ಬಿಡುವಂತೆ ನಿರ್ದೇಶನವನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಮುಂದಿಟ್ಟಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಅಂದರೆ ತಮಿಳುನಾಡು ಅಧಿಕಾರಿಗಳು ಈ ಬಗ್ಗೆ ಯಾವ ಕಾರಣಕ್ಕಾಗಿ 13000 ನೀರು ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟತೆಯನ್ನು CWRC ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಅಂದರೆ ಅವ್ರು ಹೇಳೋ ಪ್ರಕಾರ ತಮಿಳುನಾಡಿನಲ್ಲಿರ್ತಕ್ಕಂಥ ರೈತರ ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ ಹಾಗಾಗಿ ಈ ನೀರಿನ ಕೊರತೆಯಿಂದಾಗಿ ಅಲ್ಲಿ ಬೆಳೆಯುವಂತಹ ಬೆಳೆಗಳು ಹಾನಿಯಾಗ್ತಾ ಇರ್ತಕ್ಕಂಥದ್ದು ಅರ್ಧಕ್ಕೆ ಬೆಳೆ ಏನು ಬೆಳೆದು ನಿಂತಿರ್ತಕ್ಕಂತಹ ಬೆಳೆಗಳಾಗಿರ್ಬೋದು ಅಥವಾ ಇನ್ನೇನು ಬೆಳೆಗಳನ್ನ ಬೆಳಿಬೇಕು ಅಂತ ಅನ್ಕೊಂಡಿರೋ ಇವೆಲ್ಲವೂ ಕೂಡ ನೀರಿನ ಕೊರತೆಯಿಂದಾಗಿ ಸಮಸ್ಯೆ ಆಗ್ತಿದೆ ಆ ಕಾರಣಕ್ಕಾಗಿ 13000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದೆ ಅದಲ್ಲದೆ ಇನ್ನು ಉಳಿದಂತೆ ಅವ್ರು ಹೇಳಿರೋ ಅಂತಂದ್ರೆ ಈ ಹಿಂದಿನ ಸಭೆಯಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಅವ್ರು 12500 ಕ್ಯೂಸೆಕ್ ನೀರನ್ನು ಕೇಳಿದ್ರು ಆದರೆ ಬಿಟ್ಟಿರ್ತಕ್ಕಂಥದ್ದು ಅಂದರೆ ಕೇವಲ 3000 ಕ್ಯೂಸೆಕ್ ನೀರು ನಾವು ಕೇಳಿರ್ತಕ್ಕಂಥದ್ದು ಅಂದರೆ ಸುಮಾರು 10000 ಕ್ಯೂಸೆಕ್ ನೀರಿನಷ್ಟು ಕಡಿಮೆ ಪ್ರಮಾಣದಲ್ಲಿ ನಮಗೆ ಲಭ್ಯತೆ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಈ ನಿಟ್ಟಿನಲ್ಲಿ ಸೂಕ್ತವಾದಂತಹ ನಿರ್ದೇಶನವನ್ನು ಕರ್ನಾಟಕಕ್ಕೆ ನೀಡಿ ಅಂತ ಮನವಿಯನ್ನ ಮಾಡಿದೆ ಸದ್ಯದ ಮಟ್ಟಿಗೆ ಮೀಟಿಂಗ್ ಆನ್ ಗೋಯಿಂಗ್ ನಲ್ಲಿ ಇರ್ತಕ್ಕಂಥದ್ದು ಅಂದರೆ ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ಈ ಒಂದು ಮೀಟಿಂಗ್ ಮುಂದುವರಿಯಲಿದೆ ಇಲ್ಲಿ ಕರ್ನಾಟಕದ ಪರ ಅಧಿಕಾರಿಗಳು ಕೂಡ ಇಲ್ಲಿರ್ತಕ್ಕಂಥ ವಾಸ್ತವ ಅಂಶವನ್ನ ಅಧಿಕಾರಿಗಳ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಭಿ ಥ್ಯಾಂಕ್ ಯು ವಿಕ್ರಮ್ ಕುಮಾರ್ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ विस्तारा न्यूज निखरा जनपरा।